ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಬೆಂಗಳೂರು ಮೈಸೂರು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉದ್ದಿಮೆದಾರರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಮಾರಾಟಗಾರರ ಅಭಿವೃದ್ಧಿ ಮತ್ತು NSSH ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ನಗರದ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ನಿಮಗೆ ವರ್ಷಕ್ಕೆ 4 ಎಕ್ಸಿಬಿಷನ್ಸ್ಗೆ 100% ಸ್ಟಾಲ್ ಚಾರ್ಜಸ್ 100% ಸ್ಟಾಲ್ ಚಾರ್ಜಸ್ ಕೊಡೋದಲ್ಲದೆ ನೀವು ಹೋಗಿ ಬರಕ್ಕೆ 3 AC ಚಾರ್ಜಸ್ ಒಬ್ಬರಿಗೆ ರಿಇಂಬರ್ಸ್ಮೆಂಟ್ ಇದೆ. ಅಂದರೆ ಗೌರ್ಮೆಂಟ್ಗೆ ಮಾರ್ಕೆಟ್ ಮಾಡೋಕ್ಕಾಗಲಿಲ್ಲ, ಪ್ರೈವೇಟ್ ಮಾರ್ಕೆಟು ಮಾಡಬೇಕು ಅಂದವ್ರಿಗೆ ಎಕ್ಸಿಬಿಷನ್ಸು ಒಂದು ಒಳ್ಳೆ ಅವಕಾಶ. ಆ ಎಕ್ಸಿಬಿಷನ್ಸ್ ಮುಖಾಂತರನೂ ನೀವು ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ನ ಸೇಲ್ 4 ಅದಕ್ಕೆ ವರ್ಷಕ್ಕೆ 4 ಎಕ್ಸಿಬಿಷನ್ಸ್ ಡೆಲ್ಲಿಯಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ 4 ಎಕ್ಸಿಬಿಷನ್ಸ್ ನೀವು ವರ್ಷಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೇನೂ ಖರ್ಚಿಲ್ಲದೆ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲಾದು ಇಡೀ ಇಂಡಿಯಾದಲ್ಲಿ ಫೇಮಸ್ ಆಗ್ಬಿಡುತ್ತೆ. ಅಟ್ ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಏನ್ ಡಿಮಾಂಡ್ ಇದೆ ಎಲ್ಲಿದೆ ಅನ್ನೋದು. ಅದಕ್ಕೆ ನಿಮ್ಗೇನೂ ಖರ್ಚಾಗಲ್ಲ. 100% ಸ್ಟಾಲ್ ಚಾರ್ಜಸ್ SC ST ಹಾಕೊಡುತ್ತೆ. ಪ್ಲಸ್ ನೀವು ಹೋಗಿ ಬರಕ್ಕೆ 3 AC ಚಾರ್ಜಸ್, ಒಂದೊಂದ್ಸಾರಿ 3 AC ಚಾರ್ಜಸ್ ಇಸ್ ಈಕ್ವಲ್ ಟು ದ ಫ್ಲೈಟ್ ಚಾರ್ಜ್ ಇರುತ್ತೆ. ಫ್ಲೈಟ್ ಅಲ್ಲೇ ಹೋಗಿ ಬಂದು 3 AC ಚಾರ್ಜಸ್ ಏನಿದೆನೋ ಅಷ್ಟು ನಾವು ನಿಮ್ಗೆ ಕೊಡ್ತೀವಿ. ಫ್ಲೈಟ್ ಅಲ್ಲೂ ಹೋಗ್ಬಾರ್ದಂತ ಏನಿಲ್ಲ. ಒಂದೊಂದ್ಸಾರಿ 3 AC ಚಾರ್ಜಸ್ ಡೆಲ್ಲಿಗೆ ಈಕ್ವಲ್ ಟು ಫ್ಲೈಟ್ ಚಾರ್ಜ್ ಇದೆ ಅದು. ಮೇಡಮ್ ನಾನು ಫ್ಲೈಟ್ ಅಲ್ಲಿ ಹೋಗ್ತೀನಿ, ಹೋಗಿ ಬನ್ನಿ, 3 ಚಾರ್ಜಸ್ ಏನಿದೆನೋ ಅದು ನಿಮ್ಗೆ ರಿಂಬರ್ಸ್ ಬರುತ್ತೆ. ಇನ್ನೇನ್ ಬೇಕಾಗಿದೆ, ಡೊಮೆಸ್ಟಿಕ್ ಎಕ್ಸಿಬಿಷನ್ಸ್ ಅಲ್ಲೇ ವರ್ಷಕ್ಕೆ 2 ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್. ಮೊನ್ನೆ ಮಿನಿಸ್ಟ್ರಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಮಾತ್ರ ಮಿನಿಸ್ಟ್ರಿ ಆಫ್ MSME ಅವ್ರು ಸೆಲೆಕ್ಟ್ ಮಾಡಿ ನಮ್ಮ ವೆಬ್ ಪೋರ್ಟಲ್ ಅಲ್ಲಿ ಹಾಕ್ಬಿಡ್ತಾರೆ. ಅದನ್ನ ನೋಡಿ ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿ ಆ ಪ್ರಾಡಕ್ಟ್ ಇದೆ ಅಂದ್ರೆ ನೀವು ನಮ್ಗೆ ಅಪ್ಲಿಕೇಶನ್ ಕೊಟ್ರೆ ನಿಮ್ಗೆ ಆ ಕಂಟ್ರಿಗೆ ಹೋಗಿ ಬರಕ್ಕೆ ಎಲ್ಲ ಅನುಕೂಲ. ಸ್ಟಾಲ್ ಚಾರ್ಜಸ್ ನಿಮಗೆ ಎಲ್ಲ ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಹೋಗ್ಬೋದು. ನನ್ನ ಹೆಸರು ಕೋಕಿಲಾ ಅಂತ. ನನ್ನ ಬ್ರಾಂಚ್ ಹೆಡ್ ಆಫ್ ನ್ಯಾಷನಲ್ ಸ್ಮಾಲ್ SC ST ಹಬ್ ಬ್ಯಾಂಗ್ಳೂರ್ ಕಡೆಯಿಂದ. ಬ್ಯಾಂಗ್ಳೂರು ಎಲ್ಲ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗಿದೆ. ಕರ್ನಾಟಕ ರೀಜನ್ಗೆ ಬ್ಯಾಂಗ್ಳೂರ್ ಕಡೆಯಿಂದ ಆಪ್ರೇಟ್ ಮಾಡ್ತಿದ್ದೀವಿ ನಮ್ಮ ಹಬ್ ಆಫೀಸು. ನಮ್ಮ ಕಡೆಯಿಂದ ಕೂಡ ಸೌಲಭ್ಯಗಳು, ಈಗ ಯಾರಾದ್ರೂ ಲೋನ್ ತೊಗೊಂಡ್ರೆ ಮಿಷನರಿಗೆ 25% ಸಬ್ಸಿಡಿ ಅದ್ರ ಮೇಲೆ ನೀವು ತೊಗೋಬೋದು. ಅದೊಂದು ಸ್ಕೀಮು. ಇನ್ನೊಂದು, ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದ ಮೇಲೆ ಪ್ರಾಸೆಸಿಂಗ್ ಫೀ ಅಂತ ಚಾರ್ಜ್ ಮಾಡ್ತಾರೆ ಬ್ಯಾಂಕ್ ಅವರು, ಅದ್ರ ಮೇಲೆ 80% ಸಬ್ಸಿಡಿ ನಮ್ಮ ಕಡೆಯಿಂದ ನಿಮಗೆ ಬರುತ್ತೆ. ನೀವು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದವಾಗ ಪರ್ಫಾರ್ಮೆನ್ಸ್ ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾಗುತ್ತೆ. ಪರ್ಫಾರ್ಮೆನ್ಸ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದವಾಗ ಬ್ಯಾಂಕ್ ಅವರು ಪ್ರಾಸೆಸಿಂಗ್ ಫೀ ಚಾರ್ಜ್ ಮಾಡ್ತಾರೆ, ಅದನ್ನು 80% ಸಬ್ಸಿಡಿ ನಮ್ಮ ಕಡೆಯಿಂದ ಇದೆ. ಅದಾಗಲ್ಲದೆ ನಿಮಗೆ ಪ್ರಾಡಕ್ಟ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ ಸುಮಾರು ಗೌರ್ಮೆಂಟ್ ಟೆಂಡರ್ಸ್ಗೆ, NABL, BIS, ಆ ಸರ್ಟಿಫಿಕೇಷನ್ಗೇನು 80% ಸಬ್ಸಿಡಿ ನಮ್ಮ ಹತ್ರ ಇದೆ. ಅದಾಗಲ್ಲದೆ ಇಡೀ ದೇಶದಲ್ಲಿ ನೀವೇನನ್ನು ಡೊಮೆಸ್ಟಿಕ್ ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವರ್ಷಕ್ಕೆ 4 ಡೊಮೆಸ್ಟಿಕ್ ಎಕ್ಸಿಬಿಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಕಂಪ್ಲೀಟ್ 100% ಸ್ಟಾಲ್ ಚಾರ್ಜಸ್ ಪ್ಲಸ್ ನೀವು ಹೋಗಿ ಬರೋಕ್ಕೆ 3 AC ಚಾರ್ಜಸ್ ನಮ್ಮ ಕಡೆಯಿಂದ ರಿಂಬರ್ಸ್ಮೆಂಟ್ ಇದೆ. ಅದಾಗಲ್ಲದೆ 2 ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ವರ್ಷಕ್ಕೆ ನೀವು SC ST ಹಬ್ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಬೇಕು. SC ST ಹಬ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಮಾತ್ರ ಮಿನಿಸ್ಟ್ರಿ ಅವರು ಸೆಲೆಕ್ಟ್ ಮಾಡ್ತಾರೆ. ಆ ಎಕ್ಸಿಬಿಷನ್ಸ್ ನಮ್ಮ ಪೋರ್ಟಲಲ್ಲಿ ಸಿಗುತ್ತೆ ನಿಮಗೆ. ಆ ಎಕ್ಸಿಬಿಷನ್ಸ್ಗೆ ನಿಮ್ಗೆ ಹೋಗಿ ಬಂದರೆ ಅದಕ್ಕೂ ನಮ್ಮ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಈ ಸೌಲಭ್ಯಗಳೆಲ್ಲ ನೀವೆಲ್ಲ ಯೂಸ್ ಮಾಡ್ಕೋಬೇಕಂತ ನನ್ನ ರಿಕ್ವೆಸ್ಟ್. ಈಗ ಪ್ರತಿಯೊಬ್ಬರಿಗೆ ಬ್ಯಾಂಕ್ ಲೋನ್ ತೊಗೋಬೇಕಾದ್ರೆ ಸುಮಾರು ಜನ ಯೋಚನೆ ಮಾಡ್ತಾರೆ, ಯಾಕಂದರೆ ಅದೆಲ್ಲ EMIs ಕಟ್ಟಬೇಕು. ಬಟ್ ಅದರಲ್ಲಿ ನಿಮಗೆ 25% ಸಬ್ಸಿಡಿ ನಮ್ಮ ಕಡೆಯಿಂದನೇ ಕೊಟ್ಟರೆ ಹಾರ್ಡ್ಲಿ 75% ನೀವು ಲೋನ್ ತೀರಿಸ್ಬೋದು. ಆ ಲೋನ್ ತೀರ್ಸೋಕ್ಕೆ ನಿಮಗೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿರಬೇಕು. ಮಾರ್ಕೆಟ್ ಸ್ಟ್ರಾಂಗ್ ಆಗಿರೋಕ್ಕೆ ಅದಕ್ಕೇನು ನಮ್ಮ ಸಪೋರ್ಟ್ ಇದೆ. ಯಾವ ಥರ ಅಂದರೆ, ನಾವು ನಿಮಗೆ ಒಂದು ಪ್ಲಾಟ್ಫಾರ್ಮಲ್ಲಿ ಪಬ್ಲಿಕ್ ಸೆಕ್ಟರ್ಸ್ಗೆ ನೀವು ಸಪ್ಲೈ ಮಾಡೋಕ್ಕೆ ಯಾವ ಥರ ಸಪ್ಲೈ ಮಾಡಬೇಕು, ಯಾವ ಥರ ಟೆಂಡರ್ ಆಗಬೇಕು, ಯಾವ ಥರ ವೆಂಡರ್ ರಿಜಿಸ್ಟ್ರೇಷನ್ ಮಾಡಬೇಕು, ಆ ಎಕ್ಸ್ಪ್ಲನೇಷನ್ ಎಲ್ಲ ನಾವು ನಿಮಗೆ ಹೇಳ್ಕೊಡ್ತೀವಿ. ಅಕಾರ್ಡಿಂಗ್ಲಿ ನೀವು ಗೌರ್ಮೆಂಟ್ಗೆ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಮ ಮಾರ್ಕೆಟ್ ಸ್ಟ್ರೆಂತ್ ಆಗುತ್ತೆ. ಅದಾಗಲ್ಲದೆ ಡೊಮೆಸ್ಟಿಕ್ ಎಕ್ಸಿಬಿಷನ್ ಇಡೀ ಇಂಡಿಯಾದಲ್ಲಿ ವರ್ಷಕ್ಕೊಂದು 4 ಎಕ್ಸಿಬಿಷನ್ ನೀವು ನಾರ್ತ್ ಸೌತ್ ಈಸ್ಟ್ ವೆಸ್ಟಲ್ಲಿನೂ ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಮ ಮಾರ್ಕೆಟಿಂಗ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಒಂದು ಯೂನಿಟ್ಗೆ ಬೇಕಾಗಿದ್ದು ಒಂದು ಸಬ್ಸಿಡಿ ಜೊತೆ ಸೇರಂಥ ಲೋನು,
ಮಾರ್ಕೆಟು ಈ ಎರಡು ಸೌಲಭ್ಯಗಳು ನಮ್ಮ ಕಡೆಯಿಂದ ನಮಗಿದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿನೂ ನೀವು ಮಾಡ್ಬೋದು, ನಮಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆನ್ಲೈನ್ ಹೆಲ್ಪ್ ಮಾಡ್ತೀವಿ. ಈಗ ನೋಡಿ, ನಮಗೆ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಊರೂರಿಗೆ ಬಂದು